ಕುರುಚಿ ಮತಕ್ಷೇತ್ರದ ಬಿಜೆಪಿ ಮಹಿಳಾ ಮಂಡಳದ ಅಧ್ಯಕ್ಷೆ ಅನ್ನಪೂರ್ಣ ಎರಡತ್ತವರ್ ಹಾಗೂ ಅವರ ಪತಿಯ ಮೇಲೆ ಸಂಬಂಧಿಕರಿಂದ ಹಲ್ಲೆ. ರಾಯಬಾಗ್ ತಾಲೂಕಿನ ಕುರುಚಿಯಲ್ಲಿ ಬಿಜೆಪಿ ಮಂಡಳದ ಮಹಿಳಾ ಬ್ಲಾಕ್ ಅಧ್ಯಕ್ಷೆ ಹಾಗೂ ಅವರ ಪತಿಯ ಮೇಲೆ ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದರಿಂದ ಕೈ, ಕಾಲು, ಕೆನ್ನೆ, ತಲೆಗೆ ತೀವ್ರವಾಗಿ ಗಾಯಗೊಂಡು ಸ್ಥಳೀಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಮುಗಳ್ಕೋಟ್ ಪಟ್ಟಣದ ನಿವಾಸಿ ಕುರುಚಿ ಬಿಜೆಪಿ ಮಹಿಳಾ ಮಂಡಳದ ಅಧ್ಯಕ್ಷೆ ಅನ್ನಪೂರ್ಣ ಎರಡತ್ನವರ್ ಹಾಗೂ ಅವರ ಪತಿ ಸಿದ್ದರಾಮ್ ಎರಡತ್ನವರ್ ಮೇಲೆ ಹಲ್ಲೆ ನಡೆದಿದೆ. ದೂರವಾಣಿ ಮೂಲಕ ಅನ್ನಪೂರ್ಣ ಅವರಿಗೆ ಸಿದ್ದು ಎರಡತ್ನಿ ಎಂಬಾತ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ. ಹೀಗಾಗಿ ಹಿರಿಯರ ಸಮ್ಮುಖದಲ್ಲಿ ಸಭೆ ಸೇರಿಸಿ ನಿಂದಿಸಿದ ಬಗ್ಗೆ ವಿಚಾರಿಸುವಾಗ ಸಿದ್ದು ಎರಡತ್ನ ಹಾಗೂ ಅವರ ಕುಟುಂಬದವರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಅನ್ನಪೂರ್ಣ ಸಿದ್ದರಾಮ್ ಎರಡತ್ನವರ್ ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನಾನು ಸಮಾಜ ಸೇವೆ ಮಾಡೋದ್ರಿಂದ ಎಲ್ಲ ಕಡೆ ಸೇವೆ ಮಾಡ್ತೀನಿ. ಆದ ಕಾರಣ ನಾವು ಇವ್ರು ಏನೋ ಹಾಸಲ ಒಂದ್ಸಲ ಏನೋ ಯಾರು ಬರ್ದಾಡಿ ಕಂಪ್ಲೇಂಟ್ ಆಗಿತ್ತಂದ್ರೆ ಅವ್ರು ಎಫ್ಐಆರ್ ಆಗಿತ್ತು. ಎಫ್ಐಆರ್ ಆಗಟ್ಲೆ ಅದು ಎಫ್ಐಆರ್ ತೆಗೆದುಕೊಳ್ಳೋಕೆ ನಮ್ಮ ಮನೆಯವ್ರಿಗೆ ಎಫ್ಐಆರ್ ಅದೇ ನಮ್ಮ ಮನೆಯವ್ರು ತೆಗೆದು ನಮ್ಮ ಮನೆಯವ್ರು ತೆಗೆದು ಅದನ್ನ ಮುಗಿಸ್ಕೊಡ್ರಿ, ನಮ್ದು ಎಫ್ಐಆರ್ ತೆಗೆಸ್ರಿ, ನಮ್ಮ ಹೆಸರು ತೆಗೆಸಿ ಅಂತಂದ್ರು. ನನಗೆ ಆದ್ರೆ ಸೇದಾಗಿ ಮಾಡೋದು ಎಫ್ಐಆರ್ ಆದ್ರೆ ನಾವೇನ್ ಮಾಡಕ್ ಬರ್ತೈತಿ, ಮತ್ತೆ ಮಾಡೋ ಟೈಮ್ ಬಂದಿದ್ದೆ ಅಂದ್ರೆ ನಾವು ಹೇಳಿ ಬಿಡಿಸ್ತಿದ್ವಿ ಅಂತ ನಮ್ಮವ್ರು ಹೇಳ್ರಿ. ಹೇಳ್ರು ಆಮೇಲೆ ಅದಕ್ಕೆ ಇತ್ತು ಒಂದು ವರ್ಷ ಆದ್ರಿ. ವರ್ಷ ಆದ ನಂತರ ಈಗ ನಾ ಹೊರಗಡೆ ಒಂದು ಫಂಕ್ಷನ್ ಹೋಗಿದ್ರಿ. ಫಂಕ್ಷನ್ ಹೋದಾಗ ನನಗೆ ಬೇದ್ರು ಪೊಲೀಸರು ಪೊಲೀಸರು ಅನ್ನಟ್ಲೆ ಯಾರ ಅಂತ ಕೇಳಂತ್ಲೆ ನಾವು ಅಚ್ಚಿ ಶಬ್ದದಿಂದ ಆ ಶಬ್ದಗಳನ್ನ ನಾವು ಹೇಳ್ಬಾರ್ದು ಅಂದ್ರೆ ನಮ್ಮ ಮನೆಯವ್ರದವ್ರು ಹೊರಗಿನವ್ರ ಕಡೆನೂ ಫೋನ್ ಕೊಟ್ಟಿರಿ. ನಮ್ಮ ಮನೆಯವ್ರು ಇದ್ರು ಅವ್ರ ಹಿಂದೆ ಎಷ್ಟೈತೆ ರಾಜಕೀಯ ಇದು ದ್ವೇಷ ಐತಿ. ದ್ವೇಷ ಇದ್ದ ಕಾರಣ ಹಿಂದೆ ಜನ ಅದಾರ ರೀ, ಹಿಂದೆ ಜನ ಇದ್ದ ಅದನ್ನ ಮಾಡ್ಸಕತ್ತಾರು. ಅದನ್ನ ನಾವೇನ್ ಮಾಡಿದ್ರಿ, ಅಣ್ಣತಮ್ಮ ಹುಡುಗದಾನು ಅವನು ಮಗನಾಗ್ತಾನು ಅಂತೇಳಿ ನಾವು ಮನೆ ಮುಟ್ಟ ಹಿಂಗ್ಯಾಕ್ ಮಾಡಿದೆ ಅಂತೇಳಿ ಕೇಳಕ್ ಹೋದ್ರಿ. ಕೇಳಕ್ ಹೋದ ಕೂಡಲೇ ನಾವು ಮನೆಗೆ ಇದ್ದಿದ್ರಿ. ಮನೆಗೆ ಇಲ್ಲ ಅನ್ನಟ್ಲೆ ನಾವು ಇವ್ರೇನ್ ಮಾಡ್ರಿ, ಕರೆಸ್ರಿ ಮತ್ತೆ ಕೇಳುವಂತ ನಮ್ಮ ಮಾಮಗಳು ಇಬ್ಬರು ಬಂದಿರ್ರಿ. ಕರೆಸ್ರಿ, ಕರೆಸ್ ಕೂಡ್ಲೆ ನನಗ ನೀನ ಹೇಳಿ ಹೆಸರು ಹೇಳಿ ಕಂಪ್ಲೇಂಟ್ ಕೊಡಿಸಿದಿ ಮಾಡಿದೆ ಅಂತೇಳಿ ನಮ್ಮ ಮನೆ ತುಂಬಿಕೆಲ್ ಬಿಡಾಕ್ರಿ. ಬಿಡಾಕಂತಲೇ ನಾವು ಬಿಡಿಸ್ಕೊಳ್ಕೊತೇನ್ರಿ. ಬಿಡಿಸ್ಕೊಳ್ಕೊಂಡ್ಲೆ ಅವ್ರ ಮನೆಯ ಹೆಣ್ಮಕ್ಳು ಅವ್ರು ಬಿಡಿಸಿ ಐದಾರು ಜನ ಗ್ಯಾಂಗ ಎಲ್ಲಾರು ಬಿಡಿಸ್ರಿ. ನನ್ನೂ ಬಡದ್ರಿ, ಅವ್ರಿಗೂ ಬಡದ್ರು. ಬಡದ ಇಂತ ನಾವೇನ್ ಮಾಡಿದ್ರಿ, ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದ್ರಿ. ಪೊಲೀಸ್ ಸ್ಟೇಷನ್ ಹಾರುಗೇರಿ ಹಾಸ್ಪಿಟಲ್ದಾಗ ಅಡ್ಮಿಟ್ ಇದ್ದಾರೆ ಪೊಲೀಸ್ ಸ್ಟೇಷನ್. ಹಿಂದಿನಿಂದ ಜಗಳ ಒಂದು ವರ್ಷದಿಂದ ಅವ್ರು ಏನೋ ಟಿಪ್ಪರ್ದವ್ರನ್ನ ಬಡದ ಸಂಬಂಧ ಅವ್ರವ್ರಿಗೆ ಎಫ್ ಆರ್ ಆಗಿದ್ದಂತ್ರಿ. ನಾವೀಗ ಮಣಿಮುಟ್ಟು ಕೇಳಕ್ ಹೋಗೋಣ, ನಾವು ಮುಗಿಸ್ಕೊಡತ್ತೆ ಕೇಳಕ್ ಮಾತ್ರ ನನಗ ಅದಕ್ಕೆ ಸಂಬಂಧ ಇಲ್ಲಪ್ಪ, ನೀವು ಅದ್ರಿ ಅವ್ರ ಹತ್ರ ನಾವು ಹೇಳ್ತೀವಿ. ಮತ್ತು ಇದು ಈಗ ನಾವು ಸಹಜ ಕೇಳಕ್ ಹೋಗೋಣ, ನಮ್ಮಕ್ಕಿನ ಫೋನ್ಯಾಗ ಮಂಡ್ ರಾತ್ರಿ ಅವ್ರಿಗೆ ಮಾಡಿರಿ ಅಂತ ಎದಕ್ಕೆ ಕೇಳ್ತೀವಿ. ನಾವು ಕೇಳಕ್ ಹೋಗೋಣ, ನಮ್ಮ ನಾವು ಮಣಿಮುಟ್ಟು ಹೋಗಿಬಿಡ್ದ ಫಿರ್ಯಾರ ಹೋಗ್ತಾರೆ ಇವ್ರ ಅವ್ರ ಮುಂದೆ ಎಲ್ಲರೂ ಮನೆಯವರೆಲ್ಲರೂ ಕೂಡಿ ನಮ್ಮನ್ನ ನೀವು ಫೋನ್ ತಗ ಬೇಯಂತೆ, ನಿಮ್ಮವ್ರು ಬೇಯಂತೆ, ನೀವು ಕೇಳಕ್ ಕೇಳಕ್ ಹೋಗಿದ್ರು ಫೋನ್ ಅವಾಚಕ ಶಬ್ದದಿಂದ ಬೇಯತ್ತೀರ? ಯಾರು ಬೇಯತ್ತೀರ್ರಿ? ಅವ ಸಿದ್ದು ಎರಡತ್ತೆ ಹೇಳಿ, ಮತ್ತೆ ಯಾರೋ ಬೇರೆ ಯಾರ ಕಡೆ ಕೊಟ್ಟು ಫೋನ್ನಾಗ ಬೇಸಾಗ್ತದೆ ಏನು ಮಾಡೋಣ ಗೊತ್ತಿಲ್ಲ. ಅವ್ರ ದುನಿಯಾ ಅಂದ್ರೆ ಅವತ್ತು ನಾವು ಒಂದು ಎರಡು ಮೂರು ದಿನ ಬಿಟ್ಟು ಕೇಳೋಣ ಸಮಾಧಾನ ಲೀ ನಮ್ಮ ಅದಾನು ಏನು ಹೇಳ್ತಾನೆ ನೋಡೋಣ ಅಂತೇಳಿ ನಾವು ಹೋದ್ರಿ. ಮತ್ತು ಮನೆಗೆ ಹೋಗ್ಬಿಡ್ದಾನ ಅವ್ರ ಊರಾಗಿಂದ ಬಾಳಿ ಬರ್ಬಿಡ್ದಾನ ಬರಕ ಬಿಡಿಗಿಲ್ಲ ತೊಗೊಂಡು ಬಿಡ್ಯಾಕೈತಿ. ಸದ್ಯ ಆರೋಪಿ ಸಿದ್ದು ಹಲ್ಲೆ ಮಾಡಿ ಪರಾರಿಯಾಗಿದ್ದಾನೆ. ಆತನ ಬಂಧನಕ್ಕೆ ಪೊಲೀಸರು ಶೋಧ ಕಾರ್ಯ ನಡೆಸಿದ್ದಾರೆ. ಹಲ್ಲೆ ವಿಷಯ ತಿಳಿದು ಸ್ಥಳೀಯ ಬಿಜೆಪಿ ನಾಯಕರು ಆಸ್ಪತ್ರೆಗೆ ಭೇಟಿ ನೀಡಿ ಅನ್ನಪೂರ್ಣ ಹಾಗೂ ಸಿದ್ದರಾಮ್ ಅವರ ಆರೋಗ್ಯ ವಿಚಾರಿಸಿದರು.